ಇನ್ನು ಮುಂದಿನ ಜಿಲ್ಲೆ ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಏನ್ ಸಮಾಚಾರ ಇಲ್ಲಿ ಇದು ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆ ಏನ್ ಇರುತ್ತೆ ಅಂತ ನೋಡುವುದಾದರೆ ಪ್ರತಿ ತಿಂಗಳಿಗೋಸ್ಕರ ಟ್ರೆಂಡ್ ಆಚೆ ಈಚೆ ಈಚೆ ಆಚೆ ಎಲ್ಲ ಆಗ್ತಾ ಇರುತ್ತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಹಾಣಿ ಇಲ್ಲಿ ಬಹಳಷ್ಟು ಜನ ಪಾರ್ಟಿ ಬಿಟ್ಟು ಬಿಜೆಪಿಯವರು ಜೆ ಡಿ ಎಸ್ಗೆ ಒಂದಷ್ಟು ಜನ ಕಾಂಗ್ರೆಸ್ಗೆ ಎಲ್ಲ ಹಾರಿದ್ದಾರೆ ಜಂಪ್ ಜಂಪ್ಿದ್ದಾರೆ ನೋಡೋಣ ಇಲ್ಲ ಏನಂತ ಈಗ ಮೊದಲ ಕ್ಷೇತ್ರ ನವಲಗುಂದ ನವಲಗುಂದದಲ್ಲಿ ಶಂಕರ್ ಪಾಟೀಲ್ ಮುನ್ನೇನೆ ಕೊಪ್ಪ ಅಲ್ಲಿ ಶಾಸಕರು ಸಚಿವರು ಕೂಡ ಹೌದು ಅಂಡ್ ಕಾಂಗ್ರೆಸ್ ಇಂದ ವಿನೋದ ಸೂಟಿ ಕೋನ್ ರೆಡ್ಡಿ ಎನ್ ಗಡ್ಡಿ ಶಿವಾನಂದ ಕರಿಗಾರ್ ಎಲ್ಲರೂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುತ್ತಿದ್ದಾರೆ ಇದೇ ಹಿಂಗೆ ಜಪಿಸ್ಕೊಂಡು ಓಟ್ ಹಾಕ ದಿನವರೆಗೂ ಹಿಂಗೆ ಇದ್ರೆ ಮಾತ್ರ ನಡೀತದೆ ಸೊ ಇಲ್ಲೇನು ಶಂಕರ್ ಪಾಟೀಲ್ ಮುನೇಕೊಪ್ಪಾಗಿ ಒಂದು ದೊಡ್ಡ ಮಟ್ಟದ ಪಂಚಮಸಾಲಿ ಮತಗಳು ನಡೆಯಾಗುವಂತ ಸಾಧ್ಯತೆ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಬಲಿಷ್ಠವಾಗಿದೆ ಸದ್ಯಕ್ಕೆ ಈ ತಿಂಗಳಲ್ಲಿ ಸೊ ವಿನೋದ ಸುಟ್ಟಿ ಕೂಡ ಒಂದು ಶಕ್ತಿ ಕೋನ್ ರೆಡ್ಡಿ ಕೂಡ ಒಂದು ಶಕ್ತಿ ಸಿದ್ದರಾಮಯ್ಯ ಹೋಗಿ ಒಂದು ಸಭೆಯನ್ನ ಮಾಡಿ ಎಲ್ಲರೂ ಒಟ್ಟಾಗಿ ಹೋಗ್ತಾ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೋನ್ ರೆಡ್ಡಿ ವಿನೋದ ಕೆನ್ ಕೆನ್ಗಡ್ಡಿ ಶಿವನ ಕರಿಗಾರ ಎಲ್ಲಾ ಸೇರ್ಕಂಡ್ ಚುನಾವಣೆಯನ್ನ ಮಾಡಿದ್ದಾರೆ ಈಗ ಒಗ್ಗಟ್ಟಾಗಿದ್ದಾರೆ ಆ ಕಾರಣಕ್ಕೆ ಟೆಂಪ್ರವರಿ ಆಗಿ ನವಲಗುಂದದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಅದೇ ಇವ್ ಕಾಂಗ್ರೆಸ್ ಗೊಂದಲ ಇತ್ತು ಕಾಂಗ್ರೆಸ್ ಗೊಂದಲದಿಂದ ಇಷ್ಟ ದಿನ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲ ಒಂದಾ ಒಂದ ಒಂದಾಗಿ ಬಾಳೋಣ ಒಂದಾಗಿ ಹೋಗೋಣ ಅಂತ ಮಂತ್ರ ಜಪಿಸ್ತಾರೆ ಕಾಂಗ್ರೆಸ್ ಅಲ್ಲಿ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡಬೇಕು ಈ ಕ್ಷಣಕ್ಕೆ ಕಾಂಗ್ರೆಸ್ ಓಕೆ ಅದಕ್ಕೆ ಮುನ್ನಡೆ ಇದ್ದಾರೆ ತೊಂದ್ರೆ ಇಲ್ಲ ಕಾಂಗ್ರೆಸ್ ಗೆ ಡೆಫಿನೆಟ್ಲಿ ನವಲ್ಗುಂದದಲ್ಲಿ ಎಸ್ ಇನ್ನ ಮುಂದಿನ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಅಲ್ಲಿ ಆಲಿ ಎಂಎಲ್ಎ ಶಿವಳ್ಳಿ ಕುಸುಮಾ ಶಿವಳ್ಳಿ ಅವರು ಕಾಂಗ್ರೆಸ್ನ ಬಯ ಎಲೆಕ್ಷನ್ ಗೆದ್ದು ಎಮ್ ಎಲ್ ಎ ಆಗಿದ್ರು ಈಗ ಶಿವಾನಂದ ಬೆಂತೂರು ಕುಸುಮಾ ಶಿವಳ್ಳಿ ಎಂಎಸ್ ಎಸ್ ಅಕ್ಕಿ ಇವರೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ನಾವೆಲ್ಲ ಕಾಂಗ್ರೆಸ್ ಪರವಾಗಿ ಮಾಡೋಣ ಅಂತ ಇನ್ನು ಬಿ ಜೆ ಪಿಯಿಂದ ಎಂ ಆರ್ ಪಾಟೀಲ್ ಜೊತೆಗೆ ಎಸ್ ಎಚ್ ಚಿಕ್ಕನಗೌಡರ್ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸ್ವಲ್ಪ ಫೈಟ್ ನಡೀತಿದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಅಂತ ಕೆಲವರು ಜೋಶಿ ಬ್ಯಾಕಪ್ಪು ಎಂಆರ್ ಪಾಟೀಲ್ ಪಾಟೀಲ್ ಎಮ್ ಆರ್ ಪಾಟೀಲ್ ಜೊತೆ ಜೋಶಿ ಅವರಿಗೆ ಜೋಶಿ ಅವರು ಟಿಕೆಟ್ ಕೊಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಚಿಕ್ಕನಗೌಡರು ಕೂಡ ಟಿಕೆಟ್ ಆಕಾಂಕ್ಷೆ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ ಚಿಕ್ಕನಗೌಡರ್ಗೆ ಕೊಟ್ರೆ ಬಿಜೆಪಿ ಅಲ್ಲಿ ಇರ್ತಾರೆ ಬಿಜೆಪಿಯವ್ರು ಅಲ್ಲಿರ್ತಾರೆ ಅವ್ರ ಇರ್ತಾರೆ ಅದು ಕಾಂಗ್ರೆಸ್ ಜೆಡಿಎಸ್ ಚಿಹ್ನೆ ಮೇಲೆ ಅಥವಾ ಪಕ್ಷೇತರ ಕನ್ಫರ್ಮ್ ಫಿಕ್ಸ್ ಗೌಡ್ರು ಸ್ಪರ್ಧೆ ಮಾಡೋದು ಟೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ನೋ ಡೌಟ್ ಪಾರ್ಟಿ ನೋಡಬೇಕು ಬಿಜೆಪಿ ಇಬ್ಬರು ಇಬ್ಬರ ಇಬ್ಬರು ಪ್ರಭಾವಿನ ಈ ಫೈಟ್ ಕಾಂಗ್ರೆಸ್ ಅಲ್ಲಿ ಕೂಡ ಕಿತ್ತಾಟ ಇತ್ತು ಕಾಂಗ್ರೆಸ್ ಕೂಡ ಏನು ಸುಮ್ನೆ ಮೇಲ್ ಓಟಕ್ಕಂಗೆ ಆಸ್ ಎ ಪಾರ್ಟಿ ಕಾಂಗ್ರೆಸ್ಗೂ ಕೂಡ ಒಂದ್ ಸ್ವಲ್ಪ ಮುನ್ನಡ ಇದೆ ಬಿಜೆಪಿ ಸಮಬಲ ಅವ್ರಿಬ್ರು ಅವ್ರ ಕಿತ್ತಾಟ ಗೆ ಸ್ವಲ್ಪ ಪೂರಕ ವಾತಾವರಣ ಇದೆ ಟೆಂಪ್ರವರಿ ಕುಂದಗೋಳ ಎಸ್ ಏನ್ ಬೇಕಾದ್ರೂ ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಬಿಜೆಪಿಗಿಂತ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಯಾರು ಬೇಕಾದ್ರೂ ಅಚ್ಚರ ಅಭ್ಯರ್ಥಿಗಳು ಬರಬಹುದಿಲ್ಲ ಬರಬಹುದು ಅಯ್ಯೋ ಆಗುತ್ತೆ ಇಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಕುಂದಗೋಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಧಾರವಾಡ ಗ್ರಾಮೀಣ ಕ್ಷೇತ್ರ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅಮೃತ್ ದೇಸಾಯಿ ಬಿ ಜೆ ಪಿ ಶಾಸಕರು ತವಣಪ್ಪ ಅಷ್ಟಗಿ ಸೀಮಾ ಮಸೂತಿ ಸವಿತಾ ಅಮರ್ ಶೆಟ್ಟಿ ಅಂತೆಲ್ಲ ಇದೆ ಸಿಟ್ಟಿಂಗ್ ಎಮಲ್ ಅಮೃತ್ ದೇಸಾಯಿ ಟಿಕೆಟ್ ಕೊಡ್ತಾರೆ ಬಹುತೇಕ ಆ್ಯಂಡ್ ಕಾಂಗ್ರೆಸ್ಸಿಂದ ಶಿವಲೀಲಾ ಕುಲಕರ್ಣಿ ಒಂದು ಲೆಕ್ಕಾಚಾರ ನಡೀತಾ ಇದೆ ಅಲ್ಲಿ ಅಂಡ್ ಜೆ ಡಿ ಎಸ್ ಇಸ್ಮಾಯಿಲ್ ತಮಟಗಾರ್ ಇದೆ ಲೆಕ್ಕಾಚಾರ ನಡೀತಾ ಇದೆ ಅಂದರೆ ಎಲ್ಲ ಏನು ಬೇಕಾದ್ರೂ ಆಗ್ಬೋದು ಅಲ್ಲಿ ಅಂತ ನಿಲ್ತಾರೆ ಅಂತ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿ ಜೆ ಬಿ ಜೆ ಪಿ ಶಿವಲೀಲಾ ಅವರು ಅತಿ ಹೆಚ್ಚಿನ ಲೀಡಲ್ಲಿ ಅವಕಾಶ ಆಗತ್ತೆ ಅನ್ನೋ ಚರ್ಚೆ ಇದೆ ಧಾರವಾಡ ಗ್ರಾಮೀಣದಲ್ಲಿ ಬಿ ಜೆ ಪಿ ಅಮೃತ್ ದೇಸಾಯಿಗಿಂತ ಕಾಂಗ್ರೆಸ್ ನಡೆ ಕಾಯ್ದುಕೊಂಡಿದೆ ಯಾಕಂದ್ರೆ ಜನಗಳ ಜೊತೆ ಒಡನಾಟ ವಿನಯ್ ಕುಲ್ಕರ್ಣಿ ಎಂಬ ಶಕ್ತಿ ಇರ್ಬೋದೇನೋ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸಗಳು ಆರೋಪಗಳು ಪ್ರತ್ಯಾರೋಪಗಳು ಅವ್ರು ಜೈಲಿಗೆ ಹೋಗಿ ಬಂದರು ಯಾವ ಕಾರಣಕ್ಕೋದ್ರು ಏನಾಯ್ತು ಎತ್ತ ಸಿ ಬಿ ಐ ಬಟ್ ಅದೆಲ್ಲವನ್ನೂ ಹೊರತುಪಡಿಸಿ ಪಾಪ್ಯುಲಾರಿಟಿ ಅಂತ ಇರುತ್ತೆ ಆ ಪಾಪ್ಯುಲಾರಿಟಿ ವಿಚಾರದಲ್ಲಿ ಬಂದಾಗ ಕುಲಕರ್ಣಿ ಶಿವಲಿಲಾ ಕುಲ್ಕರ್ಣಿ ವಿನಯ್ ಕುಲ್ಕರ್ಣಿ ದೊಡ್ಡ ಮಟ್ಟದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಧಾರವಾಡ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚು ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೇ ಅಲ್ಲಿ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಲ್ಲಿ ಕ್ರಾಂತಿ ಕಿರಣ್ ಮತ್ತೆ ಚಂದ್ರಶೇಖರ್ ಗೋಕಾಕ್ ಇಬ್ಬರ ನಡುವೆ ಫೈಟ್ ನಡೆಸಿದೆ ಕ್ರಾಂತಿಕಿರಣ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ನ ಅಭಯಪ್ರಸಾದ್ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆ ಡಿ ಇಂದ ವೀರಭದ್ರಪ್ಪ ಅವರು ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಸೊ ಅಲ್ಲಿ ಫೈಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಜೆ ಡಿ ಎಸ್ಗೆ ಬಂದರು ಅವರೇ ಜೆ ಡಿ ಎಸ್ನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಎಮ್ ಐ ಎಮ್ ಇಂದ ದುರ್ಗಪ್ಪ ಬಿಜವಾಡ ಜೊತೆಗೆ ಎಸ್ ಡಿ ಪಿ ವಿಜಯ್ ಗುಂಟ್ರಾಲ್ ಇಲ್ಲಿ ಇಲ್ಲಿ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಒಂದು ಪಕ್ಷ ಎಂಐ ಎಂ ಮತ್ತು ಎಸ್ ಟಿ ಪಿಐ ಅಡ್ಡಗಾಲಾಗುವ ಸಾಧ್ಯತೆ ದಟ್ಟವಾಗಿದೆ ಆದ್ರೆ ವೀರಭದ್ರಪಾಲ್ ರವಿ ಬಿಜೆಪಿಯಿಂದ ಗೆ ಜಿಗಿದಿರುವ ಕಾರಣ ಬಿಜೆಪಿ ವೋಟ್ ಬ್ಯಾಂಕ್ ಅಲ್ಲಿ ಹೊಡೆತಾ ಬೀಳ್ತಿದೆ ಸೊ ಹಾಗಾಗಿ ಸಿಟಿಂಗ್ ಎಂ ಎಲ್ ಎ ಅಬ್ಬಯ್ಯ ಪ್ರಸಾದ್ ಒಂದು ಸ್ವಲ್ಪ ಗೆಲುವಿನ ಪ್ರಸಾದವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಆಮೇಲೆ ಎಸ್ ಡಿಪಿ ಮತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಮೀಸಲು ಕ್ಷೇತ್ರ ಎಂ ಐ ಎಂ ಮತ್ತು ಎಸ್ ಡಿ ಪಿ ಐ ಪಡೆಯುವಂತ ಪ್ರತಿ ಮತವೂ ಸಹ ಕಾಂಗ್ರೆಸ್ನ ಮತವಾಗಿರುತ್ತದೆ ಅವ್ರ ಯಾರು ಬಿಜೆಪಿ ವೋಟರ್ಸ್ ಅಲ್ಲ ಸೊ ಹಾಗಾಗಿ ಸದ್ಯದ ಸನ್ನಿವೇಶದಲ್ಲಿ ಯಾಕಂದ್ರೆ ಟ್ರೆಂಡ್ ಇಲ್ಲೂ ಕೂಡ ವಾರಕ್ಕೋಸ್ಕರ ಚೇಂಜ್ ಚೇಂಜ್ ಆಗುತ್ತೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಮೆಸಿ ಮೀಸಲು ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಮಾರ್ಕ್ ನ ಸರ್ವೆ ಪ್ರಕಾರ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕೆಲವೊಂದಿಷ್ಟು ಶಿವ ಗೊಂದ್ಗಳು ಕೆಲವೊಂದಿಷ್ಟೆಲ್ಲ ಚರ್ಚೆ ಆಗ್ತಾ ಇತ್ತು ನಾವು ಸ್ವಲ್ಪ ಜನರ ಮಾತಾಡ್ಸ್ಬೇಕಾದ್ರೆ ಏನಂದ್ರೆ ಇದು ಮೀಸಲು ಕ್ಷೇತ್ರ ಎಸ್ ಡಿ ಪಿ ಐ ಮತ್ತೆ ಎಂ ಐ ಎಂ ಈ ಅಭ್ಯರ್ಥಿಗಳ ಹಾಕ್ದಾಗ ಅಲ್ಪಸಂಖ್ಯಾತ ಹಾಕಿದ್ರೆ ಅವ್ರಿಗೆ ವೋಟ್ ಜಾಸ್ತಿ ಹೋಗುತ್ತೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಅಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಲೆಕ್ಕಾಚಾರ ಮಾಡಿದಾಗ

ಇಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆಯಲ್ಲ ಏನು ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಏನು ಕಾಂಗ್ರೆಸ್ ಬಿಜೆಪಿ ನಡುವೆ ಹಣ ಹಣಿ ಜಗದೀಶ್ ಶೆಟ್ಟರ್ ಮಹೇಶ್ ಟೆಂಕಿನ್ಕಾಯ್ ಡಾಕ್ಟರ್ ಮಹೇಶ್ ನಲ್ವಾಡ್ ಜೈತೀರ್ಥ ಕಟ್ಟಿ ಲಿಸ್ಟ್ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ತಾರ ಕೊಡಲ್ವಾ ಕಾಡ್ತಿರೋ ಕಟ್ಟೋ ಪ್ರಶ್ನೆ ಇದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಸಿಗುವುದು ಉತ್ತರ ಬಿಜೆಪಿಯ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಲ್ಲಿವರೆಗೆ ಅವ್ರ ಕಡೆಗಳಿಗೆ ಕಡೆಗಳಿಗೆವರೆಗೂ ಕಾಯಿಸ್ತಾರೆ ಬಿಸಾಕ್ಬಿಡ್ತಾರೆ ಶೆಟ್ರು ಸುಮ್ನಿರುವಂತ ಕ್ಯಾಂಡಿಡೇಟ್ ಅಲ್ಲ ಕೊಟ್ರೆ ನಿಲ್ತಾರೆ ಗೆಲ್ತಾರೆ ಕೊಡ್ದಿದ್ರೆ ಹೋದ್ರೆ ಬಿಜೆಪಿಯನ್ನ ಸೋಲಿಸ್ತಾರೆ ಇದು ಕ್ಲಿಯರ್ ಕಟ್ ಸಂದೇಶ ಹಂಗಂತ ಬಿಜೆಪಿಲೆಲ್ಲ ಎಲ್ಲ ಬೆದರಿಕೆ ಬಗ್ಗುವಂತ ಜಗ್ಗುವಂತ ಪಾರ್ಟಿ ಅಲ್ಲ ಇಲ್ಲಿ ಮಹೇಶ್ ಚಂಕಿನ್ ಕಾಯಿ ಕೊಟ್ಟರು ಕೂಡ ಬಿಜೆಪಿ ಗೆಲ್ಲತ್ತೆ ಅಂದ್ರೆ ಅವ್ರು ಕೊಡುತ್ತೆ ಇಲ್ಲ ಡಾಕ್ಟರ್ ಮಹೇಶ್ ನೆಲ್ವಾಡ್ ಕೊಟ್ಟರು ಕೊಡುತ್ತೆ ಇಲ್ಲ ಜೈತೀರ್ಥ ಕಟ್ಟಿ ಕೊಟ್ಟರು ಕೊಡುತ್ತೆ ಎಲ್ಲವನ್ನೂ ಲೆಕ್ಕಾಚಾರ ಆಗ್ತಾರೆ ಏನ್ ಬೇಕಾದ್ರೂ ಆಗಬಹುದು ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಕಾಂಗ್ರೆಸ್ ಹೌದೌದು ಇನ್ನು ರಜ ಗಡ್ಡಿ ಮಟ್ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಯಾವ ರೀತಿ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಪಟ್ಟುಗಳನ್ನ ಹಾಕತ್ತೆಂದು ಕೂಡ ನೋಡ್ಬೇಕಾಗತ್ತೆ ಬಟ್ ಒಂದು ಪಕ್ಷವಾಗಿ ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಕಡೆಗಳಿಗೆ ನಾಮಿನೇಷನ್ ಸಲ್ಲಿಸುವ ಕಡೆಗಳಿಗೆ ಗಳಿಗೆವರೆಗೂ ಸಹ ಪಿಕ್ಚರ್ ಸಿಗಲ್ಲ ನಿಮ್ಗೆ ಸಿಗಲ್ಲ ಹೆಂಗೆ ಕ್ಲೈಮ್ಯಾಕ್ಸ್ ಅಂತ ಗೊತ್ತಾಗಲ್ಲ ಅಲ್ಲಿ ಯಾರು ಹೀರೋ ಎಂಟ್ರಿ ಆಗ್ತಾರೆ ಬಿಜೆಪಿಯಿಂದ ಯಾವ ಹೀರೋ ಎಂಟ್ರಿ ಆಗ್ತಾರೆ ಅನ್ನೋದ್ರ ಮೇಲೆ ಪಿಕ್ಚರ್ ಮುಂದುವರಿಯುತ್ತೆ ಒಟ್ಟಾರೆ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಬಿಜೆಪಿ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಈ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಅರವಿಂದ್ ಬೆಲ್ಲದ್ ಅವರು ಬಿ ಜೆ ಪಿಯಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಬಿ ಜೆ ಪಿಯಿಂದ ಅರವಿಂದ್ ಬೆಲ್ಲದ್ ಇನ್ನು ಕಾಂಗ್ರೆಸ್ನಿಂದ ಹಿಂದೆ ಬಿ ಜೆ ಪಿಯಲ್ಲಿದ್ದರು ಮೋಹನ್ ಲಿಂಬಿಕಾಯಿ ಜೊತೆಗೆ ಬಸವರಾಜ ಮಲಕಾರಿ ಇವರೆಲ್ಲರೂ ಒಟ್ಟಾಗಿ ಚುನಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಒಂದು ರೀತಿ ಅರವಿಂದ್ ಬೆಲ್ಲದವರನ್ನು ಸೋಲಿಸ್ಬೇಕಂತ ಕೆ ತುಂಬ ಮಂದಿ ತುಂಬ ಜನ ಕೆಲವೊಂದಿಷ್ಟು ತಂತ್ರಗಳ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಬಿ ಜೆ ಪಿಯಲ್ಲೇ ಆಗ್ತಾ ಇತ್ತು ಅಂತ ಅದಕ್ಕೆ ಮೋಹನ್ ಲಿಂಬಿಕಾಯಿ ಕಾಂಗ್ರೆಸ್ ಬಂದರು ಅನ್ನೋ ಒಂದು ಚರ್ಚೆ ಬಟ್ ಅರವಿಂದ್ ಬೆಲ್ಲದ್ ಅವರದೇ ಆದ ಗ್ರಾಫನ್ನು ಬೆಳೆಸ್ಕೊಂಡಿದ್ದಾರೆ ಈ ಕಾನ್ಸ್ಟಿಟನ್ಸಿಯಲ್ಲಿ ಪೂರ್ವಕವಾಗಿದೆ ಅನ್ನೋ ಅವ್ರಿಗೆ ಪೂರ್ವಕವಾಗುತ್ತೆ ಅನ್ನೋ ವಾತಾವರಣ ಕೂಡ ಜನ ಮಾತನಾಡ್ತಾ ಇದ್ರು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಇದು ಸೊ ಎಷ್ಟು ಈ ಮೋಹನ್ ಲಿಂಬಿಕಾಯಿ ಕಾಂಗ್ರೆಸ್ ಬಂದಿರೋದ್ರಿಂದ ನೆಗೆಟಿವ್ ಆಗ್ಬೋದಾ ಅಥವಾ ಏನಾದರೂ ತೊಂದರೆ ಆಗಬಹುದಾ ಅರವಿಂದ್ ಬೆಲ್ಲದವರ ಕ್ಷೇತ್ರಕ್ಕೆ ಅವರ ಒಂದು ಮುನ್ನಡೆಗೆ ಲಿಂಬಿಕಾಯಿ ಅಲ್ಲ ಮೋಹನ್ ಲಿಂಬಿಕಾಯಿ ಓಕೆ ಅರವಿಂದ್ ಬೆಲ್ಲತ್ ಅವ್ರ ತಂದೆ ಅರವಿಂದ್ ಬೆಲ್ಲತ್ ಸಿಎಂ ಗೆ ಹೆಸರು ಕೇಳ ಬಂದಂತ ವ್ಯಕ್ತಿ ಅರವಿಂದ್ ಬೆಲ್ಲತ್ ಈ ಸಾಮಾನ್ಯ ರಾಜಕಾರಣಿ ಅಲ್ಲ ಅರವಿಂದ್ ಬೆಲ್ಲತ್ ಒಂಥರ ವಿಚಿತ್ರ ರಾಜಕಾರಣಿ ಅನ್ನೋದ್ಕಿಂತ ಬದ್ಧತೆ ಇರೋ ರಾಜಕಾರಣಿ ಸೊ ಹಾಗಾಗಿ ಇಲ್ಲಿ ಮೋಹನ್ ಲಿಂಬೆಕಾಯಿ ಬಂದಿದ್ದಾರೆ ಮೋಹನ್ ಯಡಿಯೂರಪ್ಪ ಅವರ ಗ್ಯಾಂಗ್ ಅವರು ಅರವಿಂದ್ ಬೆಲ್ಲದ್ ನ ಸೋಲ್ಸಕ್ ಬಂದಿದ್ದಾರೆ ಅನ್ನ ಎಲ್ಲಾ ಚರ್ಚೆಗಳಿದೆ ಎಲ್ಲಾ ಚರ್ಚೆಗಳ ನಡುವೆ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರಕ್ಕೆ ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಯಾರು ಅಂತಾರೆ ಆ ಯೋಗ್ಯರ ಸಾಲಿಗೆ ಬಂದಾಗ ಮೊದಲ ಸಾಲಿನಲ್ಲಿ ಅರವಿಂದ್ ಬೆಲ್ಲದ್ ನಿಲ್ತಾರೆ ಎರಡನೇದು ಅಯ್ಯೋ ಅರವಿಂದ್ ಬೆಲ್ಲದ್ ತುಂಬಾ ಒಳ್ಳೆಯವರಪ್ಪ ದುಡ್ಡಿಲ್ಲ ಅವರ ಹತ್ರ ಅರವಿಂದ್ ಬೆಲ್ಲದ್ ದುಡ್ಡೂ ಇದೆ ಶಕ್ತಿಯೂ ಇದೆ ರಾಜಕೀಯ ಮಾಡುವ ಕಲೆಯೂ ಇದೆ ಬಟ್ ಮೋಹನ್ ಲಿಂಬಿಕಾಯಿ ಬಿಜೆಪಿಯಿಂದ ಕಾಂಗ್ರೆಸ್ ಬಂದ ನಂತರ ಅಂದ್ರೆ ಮೊದಲು ಸ್ವಲ್ಪ ಜಾಸ್ತಿ ಪೂರ್ವಕವಾಗಿತ್ತು ಈಗ ಟಫ್ ಫೈಟ್ ಬಂದಿದೆ ಕಾಂಗ್ರೆಸ್ ಅಲ್ಲಿ ಲಿಸ್ಟ್ ದೊಡ್ಡದಿದೆ ತಾನೆ ಹೌದು ಇತ್ತು ತಾನೆ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡ ಪಟ್ಟಿ ಇತ್ತು ತಾನೆ ಇದೆ ತಾನೆ ಆದರೆ ಇಲ್ಲಿ ಏನ್ ಕತೆ ಅಂತಂದ್ರೆ ಅರವಿಂದ್ ಬೆಲ್ಲದ್ ವರ್ಸಸ್ ಕಾಂಗ್ರೆಸ್ ಅಂದಾಗ ಅರವಿಂದ್ ಹೆಚ್ಚುತ್ತ ಹೋಗೋದು ಸೊ ಹಾಗಾಗಿ ಬಿಜೆಪಿ ಈ ಕ್ಷಣಕ್ಕೂ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ದೊಡ್ಡ ಪ್ರಮಾಣದಲ್ಲಿ ಈಗ ಯಡಿಯೂರಪ್ಪ ವಿಜೇಂದ್ರ ಬಂದು ಎಗೇನೆಸ್ಟ್ ಜೋರ ಪ್ರಚಾರ ಮಾಡಿರ್ತಾನೆ ಇಲ್ಲಿ ಆದ್ರೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರಿಗೆ ಯಾರ್ ಮೇಲೆ ಸೆಟ್ ಇಲ್ಲ ಸಡವಿಲ್ಲ ಈಗ ಮುಖ್ಯಮಂತ್ರಿ ಆಗಿರೋ ಬೊಮ್ಮಾಯಿ ಮೇಲೆ ಸೆಟ್ ನಮ್ದೇ ನೆರಳಲ್ಲಿ ಸಿಎಂ ಆದ ಬೊಮ್ಮಾಯಿ ನಮ್ಗೆ ಆಪ್ ಇಡ್ತಾವ್ರಲ್ಲ ಅಂತ ಇಲ್ಲಿ ಅರವಿಂದ್ ಬೆಲ್ಲದ ಏನು ಆಗಿಲ್ವಲ್ಲ ಅದ್ಯಾಕೆ ಇವ್ರ ಮೇಲೆ ಸೆಟ್ ಅದೆಲ್ಲ ಒಂದಷ್ಟು ಹೂವಾಪೋವಗಳಷ್ಟೇ ಅರವಿಂದ್ ಬೆಲ್ಲದ್ದು ಯಡಿಯೂರಪ್ಪನವರು ವಿಜಯೇಂದ್ರ ಎಲ್ಲ ಚೆನ್ನಾಗಿದ್ದಾರೆ ಅವ್ರ ಸಂಬಂಧ ಚೆನ್ನಾಗಿದೆ ಬಾಂಧವೇ ಚೆನ್ನಾಗಿದೆ ಅವ್ರಿಗೆ ಸಮಸ್ಯೆ ಏನಿಲ್ಲ ಸಮಸ್ಯೆ ಇಲ್ಲ ಇಲ್ಲಿ ಏನಾರು ಏನಾರ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಯಾರ ಮುಳುಗ್ಸ್ಬೇಕು ಅಂತ ಅದು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾತ್ರ ಅದರಲ್ಲೇನಂತೆ ಬೊಮ್ಮಾಯಿ ಸಿಎಂ ಆಗುವಾಗ ಯಡಿಯೂರಪ್ಪ ಹತ್ರ ಹೆಂಗಿದ್ರು ಸಿಎಂ ಆದ್ಮೇಲೆ ಹೆಂಗಾದ್ರು ಅಂತ ಸುತ್ತಮುತ್ತ ಇರೋರ್ಗೆಲ್ಲಾರ್ಗು ಗೊತ್ತು ಹ್ಮ್ ಹ್ಮ್

ಆಫ್ಟರ್ ಬಿಫೋರ್ ಕರೋನಾದ ನಂತರ ನಮ್ಮ ಸ್ಟುಡಿಯೋಗೂ ಸಂದರ್ಶನಕ್ಕೆ ಬಂದಿದ್ರು ಹೌದು ನಾವು ಅದೇ ಹೇಳಿದ್ವಲ್ಲ ಈ ಗಂಡ ಎಷ್ಟೇ ಶ್ರೀಮಂತ ಆದ್ರೂ ರಾತ್ರಿ ಆದಮೇಲೆ ಹೆಂಡತಿ ಪಕ್ಕ ಬಂದು ಅಷ್ಟೇ ಅವಳ ಹೆಂಡತಿ ಗಂಡನೇ ಆತ ಹಂಗೆ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಕಾರ್ಯಕರ್ತರು ಮತ್ತೆ ಜನಗಳ ಮತದಾರರು ನಾಯಕರದು ಆ ಮಾತನ್ನು ಒಪ್ಕೊಂಡ್ರು ಕರೆಕ್ಟ್ ಶಿವ ಸಂತೋಷ್ ಮಾಡ್ತಾರೆ ಸಂತೋಷ್ ಲಾಡ್ ಎಲ್ಲಾ ಕೆಲ್ಸಗಳ್ನು ಮಾಡಿದ್ರು ಸಂತೋಷ್ ಲಾಡ್ ಸೋತಿದ್ರು ಸಹ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈಗ ಅವತ್ತೇನು ಅಂದ್ರೆ ಮಿನಿಸ್ಟರ್ ಆಗಿದ್ರು ಜವಾಬ್ದಾರಿ ಜಾಸ್ತಿ ಇತ್ತು ರಾಜ್ಯ ಸುತ್ತನಾ ಈಗ ಏನಪ್ಪಾ ಕೈಗೆ ಸಿಗಲ್ಲ ಯಾವ್ದೇ ಸಿಎಂ ಆದ್ರೆ ನನಗೇನು ಸಿಎಂ ನಿಮ್ಗೆ ನಮ್ ಕ್ಷೇತ್ರಕ್ಕೆ ಬರ್ರೆ ಅಂತ ಕರೀತಾರೆ ಜನ ಸಂತೋಷ್ ಲಾಡ್ ಕರೀತಾ ಯಾವ್ ತಪ್ಪು ಸಂತೋಷ್ ಲಾಡ್ ಈಗ ಕ್ಷೇತ್ರ ಎಲ್ಲ ಹೋದ್ರು ಕ್ಷೇತ್ರ ಕ್ಷೇತ್ರ ಅಂತಾರೆ ಎಲ್ಲಿದ್ದೀರಿ ಅಂದ್ರೆ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಸಂತೋಷ್ ಲಾಡ್ ಹೇಗೆ ಅಂತಂದ್ರೆ ಸಂತೋಷ್ ಲಾಡೆ ಬ್ರ್ಯಾಂಡ್ ಸಂತೋಷ್ ಲಾಡೆ ಪಾರ್ಟಿ ಸೊ ಹಾಗಾಗಿ ಸಂತೋಷ್ ಲಾಡ್ ಕಲಘಟಗಿಯಿಂದ ವಿಧಾನಸೌಧಕ್ಕೆ ಕಾಲಿಡೋದು ಫಿಕ್ಸ್ ನೋ ಡೌಟ್ ಕಾಂಗ್ರೆಸ್ ಕಲಘಟಗಿಯಲ್ಲಿ ಬಾರಿ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಸ್ವಲ್ಪ ಕ್ಲಿನಿಕ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿತ್ತು ಹೌದು ಎಲ್ಲಾ ಹಳ್ಳಿಗಳಿಗೆ ಎಂ ಬಿ ಎಸ್ ಡಾಕ್ಟರ್ ಮೊಬೈಲ್ ಕ್ಲಿನಿಕ್ ಟ್ರೀಟ್ಮೆಂಟ್ ಕೋವಿಡ್ ಟೈಮ್ ಬಹಳ ಹೆಲ್ಪ್ ಮಾಡಿದ್ದಾರೆ ಈಗ ಮನುಷ್ಯ ಸೋತಾಗ್ಲೂ ಸಹ ಸೋತಿದ್ರು ಸಹ ನನ್ ಸೋಲ್ಸ್ಬಿಟ್ಟವ್ರ ತಳಪ್ಪ ಕಲಗಟ್ಟಿಗೆ ಜನ ಅಂತ ಮನೇಲಿ ಕೂರ್ಲಿಲ್ಲ ಮರ್ಗತ್ತ ಜನಗಳ ಕಷ್ಟಕ್ಕೆ ಇದೆಲ್ಲದರ ಪರಿಣಾಮ ಸಂತೋಷ್ ಲಾಡ್ ಮತ್ತೊಮ್ಮೆ ಸಂತೋಷವಾಗಿ ವಿಧಾನಸೌಧಕ್ಕೆ ಹೋಗಕ್ಕೆ ಏನೇನು ಬೇಕವಲ್ಲ ಮಾಡ್ಕೊಂಡಿದ್ದಾರೆ ಬಹುತೇಕ ಈ ಮುನ್ನಡೆ ಸೆಕೆಂಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಲಗಟ್ಟಿಗೆಯಿಂದ ಸಂತೋಷ್ ಲಾಡ್ ಭಾರಿ ಹಂತದಲ್ಲಿ ಆಯ್ಕೆಯಾಗುವಂತ ಸಾಧ್ಯತೆ ದಟ್ಟವಾಗಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆ ಪ್ರಕಾರ ಎಸ್ ವೀಕ್ಷಕರೇ ಈ ಮೂಲಕ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನವಲಗುಂದ ಕುಂದಗೋಳ ಧಾರವಾಡ ಗ್ರಾಮೀಣ ಹುಬ್ಬಳ್ಳಿ ಧಾರವಾಡ ಪೂರ್ವ ಹಾಗೆ ಕಲಗಟ್ಟಿಗೆಯಲ್ಲಿ ಒಟ್ಟು ಆರು ಕ್ಷೇತ್ರ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಹಾಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಐದರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಅಂದ್ರೆ ಅವಾಗ ಅವಾಗ ಚೇಂಜಸ್ ಆಗ್ತಿರ್ತದೆ ದಿನಕ್ಕೆ ದಿನಕ್ಕೊಂದ್ಸರಿ ಇನ್ನು ಎಲೆಕ್ಷನ್ ಹತ್ರ ಬಂತು ಹೇಳಕ್ ಆಗಲ್ಲ ಹೆಂಗ್ ಬೇಕಾದ್ರೆ ತಿರುಗಬಹುದು ಬಟ್ ರಿಸಲ್ಟ್ ಚೇಂಜ್ ಆಗದೇ ಇಲ್ಲ ಅನ್ನುವಂಥ ಕ್ಷೇತ್ರಗಳು ಯಾವ್ದಾರ ಇದ್ರೆ ಅದು ನಿಮಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತ್ತೆ ಕಲಘಟ್ಟಿಗೆ ಇವೆರಡು ಚೇಂಜ್ ಆಗಲ್ಲ ಉಳಿದವಲ್ಲ ಹೆಂಗ್ ಬೇಕಾದ್ರೂ ತಿರುಗಬಹುದು ಕೇಂದ್ರನೂ ಕೂಡ ಉಳ್ಕೋಬಹುದು ಹಂಗೆ ರಿಸಲ್ಟು ಅದು ಟಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಅಷ್ಟು ಕಡೆ ಚುನಾವಣಾ ರಾಜಕಾರಣ ನಡೆಯುತ್ತೆ ಎಡ್ ಡೋ ಟೈಲೋ ರಿಸಲ್ಟ್ ಒಂದಾಗಲೇ ಗೊತ್ತಾಗೋದ ಬಟ್ ಇದು ಪ್ರೆಸೆಂಟ್ ಟ್ರೆಂಡ್ ಅಷ್ಟೇ ಧಾರವಾಡ ಜಿಲ್ಲೆಯಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಡೆಯೋ ಕಾಯ್ದುಕೊಂಡಿದೆ